ಸರ್ ತುಮಕೂರು ಅವರು, ಇಯರ್ಲಿ ವೈಸ್ ಇಯರ್ಲಿ ಒನ್ಸ್ ಇಲ್ಲಿ ಬರ್ತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಕೂಲ್ ಪ್ಲೇಸ್. ಆ್ಯಂಡ್ ಎವ್ರಿ ಇಯರ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಫ್ಲವರ್ ಶೋ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳಿದ್ರೆ ಲಾಸ್ಟ್ ಇಯರೆಲ್ಲ ನೋಡಿದ್ರೆ, ಲಾಸ್ಟ್ ಇಯರ್ ಬ್ಯಾಕ್ ನೋಡಿದಾಗೆಲ್ಲ ನಮ್ಮ ಕುವೆಂಪು ಅವರ ಸ್ಟ್ಯಾಚು ಒಂದು ಮನೆಯೆಲ್ಲ ಮಾಡಿ ಆ ರೀತಿಯಲ್ಲೆಲ್ಲ ಜನಗಳನ್ನ ಒಂದು ಖುಷಿ ಪಡಿಸೋವಂಥ ರೀತಿ. ಮತ್ತು ಈ ಸಲ ಅಂಬೇಡ್ಕರ್ ಅವ್ರನ್ನ ಸ್ಟ್ಯಾಚು ಹಾಕಿ ನಮಗೆ ಒಂದು ಸಂವಿಧಾನ ಕೊಟ್ಟಿರುವಂಥ, ನಮಗೆ ಒಂದು ಭಾರತ ದೇಶದ ಒಂದು ಸಂವಿಧಾನದ ಪಿತಾಮಹ ಆಗಿರುವಂಥ ಅಂಬೇಡ್ಕರ್ ಅವರು ಇವು ಈ ದಿನ ಇಲ್ಲಿ ಸ್ಟ್ಯಾಚ್ಯೂ ನಿಲ್ಲಿಸಿರೋದು ಒಂದು ನೋಡ್ಲಿಕ್ಕೆ ಒಂದು ಗ್ರೇಟ್ಫುಲ್ ಅಂತ ಅನಿಸುತ್ತೆ. ಒಂದು ಒಂದು ಅಮೇಜಿಂಗ್ ಫ್ಲವರ್ ಡೆಕೋರೇಷನ್ ಅದ್ರ ಜೊತೆಯಲ್ಲಿ ಮಾಡಿರುವಂಥದ್ದು ತುಂಬ ಖುಷಿ ಅಂತ ಒಂದು ಸನ್ನಿವೇಶ ಇದು. ಮತ್ತು ಇನ್ನೂ ಅಂತ ಹೇಳಿದ್ರೆ ಜನಗಳನ್ನ ಒಂದು ಅಟ್ರಾಕ್ಷನ್ ಮಾಡುವಂಥ ಬ್ಯಾಂಗ್ಳೂರ್ ಅಂತ ಹೇಳಿದ್ರೇ ಒಂದು ಲಾಲ್ಬಾಗ್ ಅಂತ ಹೇಳಿದ್ರೆ ನಮಗೆ ಒಂದು ಫ್ಲವರ್ ಶೋ ಆ್ಯಂಡ್ ಗಿಡಗಳನ್ನ ಉಳಿಸುವಂಥ ರೀತಿ, ಮತ್ತು ಅಲ್ಲಿ ಜನಗಳು ಯಾವ ರೀತಿಯಲ್ಲಿ ಎಲ್ಲ ಹೋಗಿ ಯಾವ ರೀತಿಯಲ್ಲೆಲ್ಲ ಒಂದು ಖುಷಿ ಪಡ್ತಾರೆ ಅನ್ನೋದನ್ನು ಇಲ್ಲಿ ಬೇರೆ ಕಡೆಯಿಂದ ಪ್ರವಾಸಿ ತಾಣವಾಗಿ ಎಲ್ಲರೂ ಬರ್ತಿದ್ದಾರೆ. ಸೊ ಒಂದು ಈ ಒಂದು ಎವ್ರಿ ಇಯರ್ ಆಗಸ್ಟ್ ಟೈಮಲ್ಲಿ ಇಂಡಿಪೆಂಡೆನ್ಸ್ ಡೇ ನಿಯರ್ ಟು ಡೇಸ್ ಒನ್ ಮಂತ್ ತುಂಬ ಚೆನ್ನಾಗಿ ಅಲ್ಲೊಂದು ಡೆಕೋರೇಷನ್ ಮಾಡಿ ಜನಗಳನ್ನ ಅಟ್ರಾಕ್ಷನ್ ಮಾಡುವಂಥದ್ದು ತುಂಬ ಖುಷಿ ಅನಿಸುತ್ತೆ ನಮ್ಮ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಇದೊಂದು ನಮ್ಮ ಒಂದು ಹೆಮ್ಮೆಯ ಪ್ಲೇಸ್ ಅಂತಲೂ ಹೇಳ್ಬೋದು. ಮತ್ತು ಹಾಗೂ ಮತ್ತು ಇನ್ನು ಈ ರೀತಿಯಾಗಿ ವೆರೈಟೀಸ್ ಆಫ್ ಫ್ಲವರ್ಸ್, ವೆರೈಟೀಸ್ ಆಫ್ ಪ್ಲಾಂಟ್ಸ್ ನಾವು ನೋಡಲಿಕ್ಕೆ ಒಂದು ಅವಕಾಶ ಒಂದು ಎವ್ರಿ ಇಯರ್. ಆ್ಯಂಡ್ ಮೊರೆವರ್ ಏನಂತ ಹೇಳಿದ್ರೆ ಇಲ್ಲಿ ಜನಗಳು ಡಿಫ್ರೆಂಟ್ ಪ್ಲೇಸಿಂದ ಬರುವಂಥದ್ದು ಎಲ್ಲ ಒಂದು ಖುಷಿ ಅಂತ ಅನಿಸುತ್ತೆ ಸರ್. ಥ್ಯಾಂಕ್ ಯು. ಮಕ್ಕಳು ಓದಿ ತಿಳ್ಕೊಳ್ಳೋದಕ್ಕಿಂತನೂ ನೋಡಿ ತಿಳ್ಕೊಳ್ತಾರೆ ಅಂತಾರಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ನೋಡಿ ಎಷ್ಟರ ಮಟ್ಟಿಗೆ? ಫಸ್ಟ್ ಆಫ್ ಆಲ್ ಏನಂತ ಹೇಳಬೇಕಂತ ಹೇಳಿದ್ರೆ ಜನಗಳು ಬರುವಂಥ ಜನಗಳು ಮಕ್ಕಳಾಗಲಿ ಮತ್ತು ಎಲ್ಲರಿಗೂ ಒಂದು ಇವಾಗ ಬುಕ್ಸ್ ಅಂತ ಹೇಳಿದ್ರೇ ನಮಗೇನಂದ್ರೆ ಜ್ಞಾನ, ಆ ಜ್ಞಾನ ಪಡ್ಕೊಳ್ಳುವಂಥ ಒಂದು ಪಡ್ಕೊಳ್ಳೋಕ್ಕೆ ಒಂದು ಮೋಟಿವೇಶನ್ ಆಗಿ ಅಲ್ಲಿ ನಮ್ಮ ಸ್ಟ್ಯಾಚ್ಯೂ ಇಟ್ಟಿರುವಂಥ ಒಂದು ಖುಷಿ ವಿಷಯ ಅಂತ ಅನಿಸುತ್ತೆ. ಸೊ ಮೊರೆವರ್ ಏನಂತ ಹೇಳ್ತಾ ಹೇಳಿದ್ರೆ ಜನಗಳನ್ನ ಒಂದು ಹುಡುಗರನ್ನ ಕರ್ಕೊಂಡು ಬಂದು ಮಕ್ಕಳನ್ನ ಕರ್ಕೊಂಡು ಬಂದಿತ್ತು ಈ ಥರ ತೋರಿಸುವಾಗ ಅವ್ರು ಯಾರಂತ ಅಂದ್ಬಿಟ್ಟು ತುಂಬ ಜನರಿಗೆ ಅದು ನಾಲೆಡ್ಜಬಲ್ ಆಗಿ ಅವ್ರು ತಿಳ್ಕೊಂಡು ಅವರು ಯಾವ ರೀತಿಯಲ್ಲಿ ನಾವು ಹೌದು ಅಂದರೆ ನಮಗೆ ಸಂವಿಧಾನ ಅಂತ ಹೇಳಿದ್ರೆ ಏನು ಅಂದರೆ ಸಂವಿಧಾನದಲ್ಲಿ ನಮಗೆ ಯಾವ ರೀತಿಯಲ್ಲೆಲ್ಲ ನಮಗೆ ಅವಕಾಶ ಇದೆ, ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಯಾಕೆ ಅವ್ರನ್ನ ಇವಾಗ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಾಗ ಅಂಬೇಡ್ಕರ್ನ ತೋರಿಸಿದ ತಕ್ಷಣ ಅವ್ರು ಯಾರು ಮಕ್ಕಳನ್ನ ಹೇಳುವಾಗ ಇವರಿಂಥವ್ರು ಈ ಥರ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟವರು ಅಂತಂದ್ಬಿಟ್ಟು ಅವ್ರು ಹೇಳುವಾಗ ಒಂದು ತುಂಬ ಅವರು ನೆಕ್ಸ್ಟ್ ಡೇಸಲ್ಲಿ ಅವರು ಈ ದೇಶಕ್ಕೆ ಅಂಬೇಡ್ಕರ್ ಹೇಳಿರೋ ಮಾದರಿಯಲ್ಲಿ ಅವರು ನಡೀಬಹುದು ಮತ್ತು ಅವರು ನಾಳೆ ದಿನದಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಇರಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್.